ಸರ್ ಇಲ್ಲಿ ಬಂದು ಪ್ರೀಮಿಯಂ ವರ್ಕ್ ಮಾಡಿದೀವಿ. ಇಲ್ಲಿ ಬಂದ್ರೆ ಇದು ಕಂಪ್ಲೀಟ್ಲಿ ಕೇರಳ ಕಾನ್ಸೆಪ್ಟ್. ಲಾಫ್ಟ್ ಬಂದು ಅಲ್ಯೂಮಿನಿಯಂ ಇದರಲ್ಲೇ ಮಾಡಿರೋದು. ನಿಮ್ಗೆ ಅಲ್ಯೂಮಿನಿಯಂ ಇಂಟೀರಿಯರ್ಸ್ ಮಾಡಿಸೋದ್ರಿಂದ ಮೋರ್ ದನ್ 50 ಇಯರ್ಸ್ ಯೂಸ್ ಮಾಡಬಹುದು ಸರ್. ಅದು ಗ್ರೂಪ್ ರಶ್ ಇನ್ನೊಂದು ವೀಕ್ ಇದ್ದಂಗೆ ಎಲ್ಲ ಕಂಪ್ಲೀಟ್ ಕ್ಲೀನಿಂಗ್ ಆಗುತ್ತೆ. ಇದು ಸ್ಯಾಂಡ್ ಫಿನಿಶ್ ಇದು. ಓಕೆ, ಇದು ಮಾರ್ಬಲ್ ಸೀರೀಸ್. ಇದು ಮಾರ್ಬಲ್ ಸೀರೀಸ್. ಸೀಕ್ರೆಟ್ ಆಗಿ ಲಾಕರ್ ಕೂಡ ಕೊಟ್ಟಿದ್ದೀರಾ? ಸೂಪರ್ ಸರ್. ಸೈಡ್ ಗಳಿಗೆ ಕರ್ಕೊಂಡು ಹೋಗ್ತಾರೆ. ಅಲ್ಯೂಮಿನಿಯಂ ಯಾವುದೇ ಕಾರಣಕ್ಕೂ ರೆಸ್ಟ್ ಇಡಿಯಲ್ಲ. ಕಸ್ಟಮರ್ ಗೆ ಒಂದು ಅಗ್ರಿಮೆಂಟ್ ನ ಪ್ರೊವೈಡ್ ಮಾಡ್ತಾರೆ. ನಮಸ್ಕಾರ ಕರ್ನಾಡ, ನಾನು ನಿಮ್ಮ ಚೇತನ್ ಮಾತಾಡ್ತಾ ಇದ್ದೀನಿ. ನೀವೇನಾದ್ರೂ ಮನೆ ಕಟ್ಟಿಸ್ತಾ ಇದ್ದೀರಾ, ಮನೆ ಕಟ್ಟಿಸ್ಬಿಟ್ಟು ಯಾವ ಇಂಟೀರಿಯರ್ ಮಾಡಿಸ್ಬೇಕು ಅನ್ನೋ ಕನ್ಫ್ಯೂಷನ್ ಇದ್ದೀರಾ? ಸೊ ನೀವು ಆ ತರ ಏನಾದ್ರು ಕನ್ಫ್ಯೂಷನ್ ಇದ್ದವ್ರಿಗೆ ಈ ವಿಡಿಯೋ ಮಾಡಿದ್ದೀನಿ. ನಾನಿವತ್ತು ಶಾರ್ಪ್ ಅಲ್ಯೂಮಿನಿಯಂ ಇಂಟೀರಿಯರ್ಸ್ ಅನ್ನೋ ಕಂಪ್ನಿಗೆ ಬಂದಿದ್ದೀನಿ. ಇವ್ರ ಹತ್ರ ಅಲ್ಯೂಮಿನಿಯಂ ಇಂಟೀರಿಯರ್ಸ್ ತುಂಬಾ ಕಮ್ಮಿ ಬೆಲೆಗೆ ಸ್ಟಾರ್ಟ್ ಆಗ್ತಾ ಇದೆ. ಆಲ್ರೆಡಿ ಇವರು ತುಂಬಾ ಕರ್ನಾಟಕದಲ್ಲಿರೋ ತುಂಬಾ ಮನೆಗಳಿಗೆ ಅಲ್ಯೂಮಿನಿಯಂ ಇಂಟೀರಿಯರ್ಸ್ ಮಾಡಿ ತುಂಬಾ ಒಳ್ಳೆ ಹೆಸರು ಮಾಡಿದ್ದಾರೆ. ಅಂಡ್ ಅಗೇನ್ ತುಂಬಾ ಎಕ್ಸ್ಪೀರಿಯನ್ಸ್ ಇದೆ ಇವ್ರಿಗೆ. ಓಕೆ, ಅಂಡ್ ಅಲ್ಯೂಮಿನಿಯಂ ಇಂಟೀರಿಯರ್ಸ್ ನೀವು ಏನಕ್ಕೆ ಮಾಡಿಸ್ಬೇಕು ಅಂದ್ರೆ ಫೈರ್ ಪ್ರೂಫ್, ವಾಟರ್ ಪ್ರೂಫ್, ಡಸ್ಟ್ ಪ್ರೂಫ್. ನಿಮ್ಗೆ ವುಡನ್ ಇಂಟೀರಿಯರ್ ಕಂಪೇರ್ ಮಾಡಿದ್ರೆ ತುಂಬಾನೇ ಅಡ್ವಾಂಟೇಜಸ್ ಇದೆ. ಅಂಡ್ ಮೋರ್ ಓವರ್ ನಿಮ್ಗೆ ಅಲ್ಯೂಮಿನಿಯಂ ಇಂಟೀರಿಯರ್ಸ್ ಮಾಡಿಸೋದ್ರಿಂದ ಮೋರ್ ದನ್ 50 ಇಯರ್ಸ್ ಯೂಸ್ ಮಾಡಬಹುದು. ಸೊ ನಿಮ್ಗೆ ವುಡನ್ ಇಂಟೀರಿಯರ್ಗೆ ನಿಮ್ಮೊಂದು 5 to 10 years ಒಳಗಡೆ ಅಲ್ಲಿ ತುಂಬಾನೇ ಪ್ರಾಬ್ಲಮ್ ಗಳು ಬಂದ್ಬಿಡುತ್ತೆ. ಬಟ್ ಇಲ್ಲಿ 50 ವರ್ಷ ಯೂಸ್ ಮಾಡಿದ್ರು ಯಾವುದೇ ರೀತಿ ಪ್ರಾಬ್ಲಮ್ ಬರಲ್ಲ. ಫೈರ್ ಪ್ರೂಫ್, ವಾಟರ್ ಪ್ರೂಫ್, ಡಸ್ಟ್ ಪ್ರೂಫ್ ಕೊಡುತ್ತೆ. ಅಂಡ್ ಅಗೇನ್ ನಿಮ್ಗೆ ಏನಾದ್ರು ಡಿಸೈನ್ ಇಷ್ಟ ಆಗ್ಲಿಲ್ಲ ಅಂದ್ರೆ ಹೊಸ ಶೀಟ್ ಹಾಕ್ಸ್ಬೋದು. ಅಂಡ್ ಅಗೇನ್ ಓಲ್ಡ್ ಶೀಟ್ ನ ರಿಮೂವ್ ಮಾಡಿಸಿ ಹೊಸ ಶೀಟ್ ನ ತಗೊಂಡು ಹಾಕ್ಸ್ಕೋಬಹುದು. ಅದು ಆ ತರ ಅಡ್ವಾಂಟೇಜ್ ಕೂಡ ಸಿಗ್ತಾ ಇದೆ ಇಲ್ಲಿ. ಅಂಡ್ ಇದ್ರ ಬಗ್ಗೆ ತಿಳ್ಕೋಬೇಕು ಅಂತ ಈ ಕಂಪ್ನಿಗೆ ಬಂದಿದ್ದೀನಿ. ಈ ಕಂಪ್ನಿಯ ಓನರ್ ಕಂಡ್ ಮ್ಯಾನೇಜರ್ ಸಂಜಯ್ ಅವ್ರನ್ನ ಮಾತಾಡ್ಸೋಣ, ಬನ್ನಿ. ಹಾಯ್ ಸರ್, ನಮಸ್ತೆ. ಓಕೆ, ಸೊ ಅಲ್ಯೂಮಿನಿಯಂ ಇಂಟೀರಿಯರ್ಸ್, ಅದರಲ್ಲೂ ಶಾರ್ಪ್ ಅಲ್ಯೂಮಿನಿಯಂ ಇಂಟೀರಿಯರ್ಸ್. ಓಕೆ, ಸೊ ಫಸ್ಟ್ ನಮ್ಮ ವ್ಯೂವರ್ಸ್ಗೆ ಅಲ್ಯೂಮಿನಿಯಂ ಇಂಟೀರಿಯರ್ಸ್ ಅಂದ್ರೆ ಏನಂತ ತಿಳಿಸ್ಕೊಡಿ. ಫಸ್ಟ್ ಆಫ್ ಆಲ್ ಹಾಯ್ ಎಲ್ಲರಿಗೂ ಸರ್. ಇದು ಅಲ್ಯೂಮಿನಿಯಂ ಇಂಟೀರಿಯರ್ ಅಂದ್ರೆ ನಾವು ಕಂಪ್ಲೀಟ್ 100% ವುಡ್ ಇಂದ ಬಿಟ್ಟು ಸಪರೇಟ್ ಆಗಿ ಅಲ್ಯೂಮಿನಿಯಂ ಅಲ್ಲಿ ಮಾಡ್ತಿದೀವಿ. ಸೊ ಕಂಪ್ಲೀಟ್ಲಿ ಸೇವ್ ಟ್ರೀ ಕಾನ್ಸೆಪ್ಟ್ ಅಲ್ಲಿ ಅಲ್ಯೂಮಿನಿಯಂ ಇಂಟೀರಿಯರ್ ಬರುತ್ತೆ. ಏನ್ ಯೂಸೇಜ್ ಅಂದ್ರೆ ನಿಮಗೆ ಕಂಪ್ಲೀಟ್ಲಿ 100% ವಾಟರ್ ಪ್ರೂಫ್ ಬರುತ್ತೆ ನಿಮಗೆ. ಓಕೆ, ಫೈರ್ ಪ್ರೂಫ್ ಬರುತ್ತೆ. ಓಕೆ, ಡಸ್ಟ್ ಪ್ರೂಫ್ ಇರುತ್ತೆ. ಓಕೆ, ಪ್ಲಸ್ ಡಸ್ಟ್ ಪ್ರೂಫ್ ಇರುತ್ತೆ. ಸೊ ನೀವು ಎಲ್ಲೇ ಒಂದ್ ಸ್ವಲ್ಪ ಡಸ್ಟ್ ಆದ್ರೂ ವಾಟರ್ ಹಾಕಿ ಈಸಿಯಾಗಿ ವಾಶ್ ಕ್ಲೀನ್ ಮಾಡ್ಕೋಬಹುದು. ಸೊ ಪ್ಲೈವುಡ್ ಅಲ್ಲಿ ನಿಮಗೆ ವಾಟರ್ ಹಾಕಿ ವಾಶ್ ಮಾಡೋ ವಾಶ್ ಮಾಡಕ್ ಆಗಲ್ಲ, ಮಾಯಿಶ್ಚರ್ ಕಂಟೆಂಟ್ ಹೋಗ್ಬಿಡುತ್ತೆ. ಹೌದು, ಆಮೇಲೆ ನಿಮ್ಗೆ ಎಷ್ಟೇ ವರ್ಷ ಆದ್ರೂ ಅಲ್ಯೂಮಿನಿಯಂ ಮತ್ತೆ ನಾವು ಹಾಕೋ ಶೀಟ್ಸ್ ACP ಶೀಟ್ ಮತ್ತೆ APP ಶೀಟ್ ಯೂಸ್ ಮಾಡ್ತೀವಿ, ಅದು ಕೂಡ ರೆಸ್ಟ್ ಇಡಿಯಲ್ಲ. ಓಕೆ, ಅಲ್ಯೂಮಿನಿಯಂ ಯಾವುದೇ ಕಾರಣಕ್ಕೂ ರೆಸ್ಟ್ ಇಡಿಯಲ್ಲ. ಓಕೆ, ಕಂಪ್ಲೀಟ್ಲಿ ಬಂದು ಎಲ್ಲ ಪೌಡರ್ ಕೋಟೆಡ್ ಆಗಿರುತ್ತೆ. ಓಕೆ, ಸೊ ಇಷ್ಟು ಅಲ್ಯೂಮಿನಿಯಂ ಕಾನ್ಸೆಪ್ಟ್ ಬರುತ್ತೆ. ಸೊ ಹೇಗೆ ಈ ಕಾನ್ಸೆಪ್ಟ್ ಬಂತು ಅಂದ್ರೆ ಇದು ಕಂಪ್ಲೀಟ್ಲಿ ಕೇರಳ ಕಾನ್ಸೆಪ್ಟ್. ಓಕೆ, ಸೊ ಕೇರಳ ಅಲ್ಲಿ ವೆದರ್ ಮತ್ತೆ ಬಿಸಿಲು ಎರಡು ಬಂದ್ರೆ ಹೆವಿಯಾಗಿ ಬರುತ್ತೆ. ಓಕೆ, ಸೊ ಆ ಕಾನ್ಸೆಪ್ಟ್ ಗೆ ಅವರು ವುಡ್ ಗೆ ಆಲ್ಟರ್ನೇಟಿವ್ ಆಗಿ ಅಲ್ಯೂಮಿನಿಯಂ ಇದು ಮಾಡಿದೀವಿ. ಸೊ ಆ ಕಾನ್ಸೆಪ್ಟ್ ನಾವು ಇಲ್ಲಿ ಬೆಂಗಳೂರಲ್ಲಿ ತಂದು ಅಲ್ಯೂಮಿನಿಯಂ ಇಂಟೀರಿಯರ್ ಮಾಡ್ತಿದೀವಿ. ಓಕೆ, ಸೊ ಬೇಸಿಕಲಿ ಸೊ ಕೇರಳ ಕಾನ್ಸೆಪ್ಟ್ ನ ಕರ್ನಾಟಕಕ್ಕೆ ತಗೋ ಬಂದಿದ್ದೀರಾ? ಸೊ ಕರ್ನಾಟಕದಲ್ಲಿ ಆಲ್ರೆಡಿ ಎಷ್ಟು ಮನೆಗಳನ್ನ ಮಾಡಿ ಮುಗಿಸಿದ್ರ? ನಾವು ಕರ್ನಾಟಕದಲ್ಲಿ ಆಲ್ರೆಡಿ 80+ ಮನೆ ಮಾಡಿದ್ವಿ. ಮಾಡಿದೀರಾ? ಸೊ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಈ ಫೀಲ್ಡ್ ಅಲ್ಲಿ? ನಮಗೆ 4 ಇಯರ್ಸ್ ಎಕ್ಸ್ಪೀರಿಯನ್ಸ್. 4 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದೆ. ಓಕೆ, ಸೊ ಆಲ್ ಓವರ್ ಕರ್ನಾಟಕ ಮಾಡ್ತಾ ಇದ್ರೆ ಓನ್ಲಿ ಸೌತ್ ಕರ್ನಾಟಕ ಇಲ್ಲ? ಆಲ್ ಓವರ್ ಕರ್ನಾಟಕ ಅಂದ್ರೆ ಡಿಪೆಂಡ್ ಅಪಾನ್ ಕಸ್ಟಮರ್ ಯಾವ ತರ ಇದ್ ಮಾಡ್ತಾರೆ. ಕ್ವಾಲಿಟಿ ನಿಮ್ಮ ಪ್ರೀಮಿಯಂ ವರ್ಕ್ ಕೇಳಿದ್ರೆ ನಾರ್ತ್ ಕರ್ನಾಟಕ ಮಾಡ ರೆಡಿ ಇದೀರಾ? ಬಟ್ ಸಣ್ಣ ಒಂದು ಸಿಂಗಲ್ ರೂಮ್ ಕಷ್ಟ ಆಗುತ್ತೆ. ಸೊ ನಾರ್ತ್ ಕರ್ನಾಟಕ ಇಂದ ಯಾರು ವಿಡಿಯೋ ನೋಡ್ತಿದ್ರೆ, ಸಿ ಯಾವ್ದಾದ್ರು ದೊಡ್ಡ ಮನೆಗಳು ನಿಮ್ಗೆ 2 ಫ್ಲೋರ್ 3 ಫ್ಲೋರ್ ಈ ತರ ಮನೆಗಳಿದ್ರೆ ಆರಾಮಾಗಿ ಬಂದು ಮಾಡ್ಕೊಡ್ತಾರೆ. ಬಟ್ ಸಣ್ಣ ಪುಟ್ಟ ಕೆಲಸ ಇದ್ರೆ ನಿಜವಾಗ್ಲೂ ಅವ್ರ ಕೆಲವು ಆಗಲ್ಲ. ಬಟ್ ಸೌತ್ ಕರ್ನಾಟಕದಲ್ಲಂತೂ ಆರಾಮಾಗಿ ಬಂದು ಮಾಡ್ಕೊಡ್ತಾರೆ ಯಾವ್ದೇ ತರ ವರ್ಕ್ ಇದ್ರು. ಕರೆಕ್ಟ್ ಅಲ್ಲ ಸರ್? ಓಕೆ ಸರ್, ಬೇಸಿಕಲಿ ಇವಾಗ ನೀವು ಹೇಳಿದ್ರಿ ಫೈರ್ ಪ್ರೂಫ್, ವಾಟರ್ ಪ್ರೂಫ್, ಡಸ್ಟ್ ಪ್ರೂಫ್, ಇದ್ರ ಬಗ್ಗೆ ನಾನು ಚೆನ್ನಾಗಿ ಇನ್ನೂ ತಿಳ್ಕೋಬೇಕು ಅನ್ಕೊಂಡಿದ್ದೀನಿ ಸರ್. ಹೆಂಗೆ ಇದು ಫೈರ್ ಪ್ರೂಫ್, ವಾಟರ್ ಪ್ರೂಫ್, ಡಸ್ಟ್ ಪ್ರೂಫ್? ಸರ್ ಹೆಂಗೆ ಅಂದ್ರೆ ನಿಮಗೆ ವಾಟರ್ ಅಲ್ಲಿ ವಾಶ್ ಮಾಡ್ಕೊಂಡ್ ಬಂದ್ಬೇಕಾದ್ರೆ ವರ್ಕ್ ಮಾಡೋದ್ರು ವರ್ಕ್ ಮಾಡಕ್ ನಾವು ರೆಡಿ ಇದೀವಿ. ಓಕೆ, ನೀರಲ್ಲಿ ಅದ್ದಿ ಬೇಕಾದ್ರೆ ವರ್ಕ್ ಮಾಡ್ತೀವಿ. ಓಕೆ, ಸೊ ಕಂಪ್ಲೀಟ್ಲಿ ನಿಮ್ಗೆ ಯಾವ್ದೇ ರೀತಿ ವಾಟರ್ ಇಂದ ರೆಸಿಸ್ಟೆನ್ಸ್ ಇರುತ್ತೆ. ಓಕೆ, ಏನಂದ್ರೆ ಹಾರ್ಡ್ವೇರ್ ಐಟಮ್ ಒಂದು ವಾಟರ್ ರೆಸಿಸ್ಟೆಂಟ್ ಇರಲ್ಲ. ಓಕೆ, ಸೊ ನೀವು ನಮ್ದ ಅಂತ ಅಲ್ಲ, SS ಹೋದ್ರು ಪ್ಲೈವುಡ್ ಹೋದ್ರು ಹಾರ್ಡ್ವೇರ್ ಐಟಮ್ ಮೇಂಟೆನೆನ್ಸ್ ಬಂದೇ ಬರುತ್ತೆ. ಓಕೆ, ನಮ್ದು ಏನ್ ಕಂಪ್ಲೀಟ್ ಹಾರ್ಡ್ವೇರ್ ಐಟಮ್ ಬಿಟ್ಬಿಟ್ಟು ಅಲ್ಯೂಮಿನಿಯಂ ಮತ್ತೆ ಶೀಟ್ಸ್ ಗಳು ಯೂಸ್ ಮಾಡ್ತೀವಿ, ಅದು ಕಂಪ್ಲೀಟ್ಲಿ ನಿಮಗೆ ವಾಟರ್ ಪ್ರೂಫ್. ವಾಟರ್ ಪ್ರೂಫ್ ಬರುತ್ತೆ ಸರ್. ಈ ಅಲ್ಯೂಮಿನಿಯಂ ಇಂಟೀರಿಯರ್ಸ್ ಕಸ್ಟಮರ್ ಏನಾದ್ರೂ ಅವ್ರ ಮನೆಗೆ ಮಾಡಿಸಿದ್ರೆ ಎಷ್ಟು ವರ್ಷ ಬಾಳಿಕೆ ಬರುತ್ತೆ ಸರ್? ಸರ್, ಇದು ಆರಾಮಾಗಿ ನಿಮಗೆ 20-25 ಇಯರ್ಸ್ ತನಕ ಬರುತ್ತೆ. ಓಕೆ, ಆಮೇಲೆ ಏನಕ್ಕೆ ಆಮೇಲೂ ಏನು ಮೇಂಟೆನೆನ್ಸ್ ಬರಲ್ಲ ನಿಮಗೆ, ಸಣ್ಣ ಪುಟ್ಟ ಡೋರ್ ಅಲೈನ್ಮೆಂಟ್ಸ್ ಇಂಚಸ್ ಏನಾದ್ರು. ಸೊ ಒಂದು 50 ಇಯರ್ಸ್ ಅಂತೂ 50 ಇಯರ್ಸ್ ಆರಾಮ ಬರುತ್ತೆ ಸರ್. ಅಲ್ಲ, ನಾನು ಜಸ್ಟ್ ಕಂಪೇರ್ ಮಾಡಿ ನೋಡ್ತಾ ಇದ್ದೀನಿ ನಿಮ್ಗೆ ವುಡ್ ಅಲ್ಲಿ 5 to 10 ಇಯರ್ಸ್ ಅಲ್ಲಿ ಆಲ್ಮೋಸ್ಟ್ ನಿಮ್ಗೆ ಗಿರ್ಲಿಡಿ ಸ್ಟಾರ್ಟ್ ಆಗೋದಾಗ್ಲಿ, ಮಾಯಿಶ್ಚರ್ ಕಂಟೆಂಟ್ ಇಲ್ಲದ ಊದ್ಕೋಬಿಡೋದು, ಸೊ ಈ ತರ ಪ್ರಾಬ್ಲಮ್ಸ್ ಎಲ್ಲ ಬರುತ್ತೆ. ನಿಮ್ಗೆ ಅಲ್ಯೂಮಿನಿಯಂ ಅಲ್ಲಿ ಈ ತರ ಯಾವುದೇ ರೀತಿ ಪ್ರಾಬ್ಲಮ್ ಬರಲ್ಲ, ಅದೊಂದು ಬೆಸ್ಟ್ ಅಲ್ಯೂಮಿನಿಯಂ ಅಲ್ಲಿ. ಅಂಡ್ ಅಗೇನು ಪ್ರೈಸ್ ಕಂಪ್ಯಾರಿಸನ್ ಮಾಡಿದ್ರೆ ವುಡ್ಗೂ ಮತ್ತೆ ಅಲ್ಯೂಮಿನಿಯಂಗೂ ಏನು ಕಂಪ್ಯಾರಿಸನ್ ಇದೆ ಸರ್? ನಾವು ಅಲ್ಯೂಮಿನಿಯಂ ಮುಂಚೆ ಪ್ರೈಸ್ ತುಂಬಾ ಕಮ್ಮಿನೇ ಮಾಡ್ತಿದ್ದು, ಕ್ವಾಲಿಟಿ ಆಫ್ ವರ್ಕ್ ಅದೇ ತರ ಇತ್ತು. ಓಕೆ, ಇವಾಗ ಎರಡ್ ತರ ಕ್ವಾಲಿಟಿನ ಮೇಂಟೈನ್ ಮಾಡ್ತಿದ್ವಿ. ಬೇಸಿಕ್ ಪ್ಯಾಕೇಜ್ ಮತ್ತೆ ಪ್ರೀಮಿಯಂ
ಬೇಸಿಕಲಿ ಬೇಸಿಕ್ ಈಗ ಬೇಸಿಕ್ ಬಂದ್ಬಿಟ್ಟು ನಿಮಗೆ ಸ್ಟಾರ್ಟ್ ಫ್ರಮ್ 700 rupees ಲಾಫ್ಟ್ ಇಂದ ಸ್ಟಾರ್ಟ್ ಆಗುತ್ತೆ. 700 rupees ಲಾಫ್ಟ್. ಈಗ ಒಂದು ಶೋಕೇಸ್ ಮಾಡಿಸ್ತೀನಿ ಅಂದ್ರೆ ಶೋಕೇಸ್ 800 rupees ಬೇಸಿಕ್. ಇದು ಬೇಸಿಕ್ ಹೇಳ್ತಾರೆ. ಸೊ ಇದು ಬೇಸಿಕ್ ಹೇಳ್ತಾರೆ ರೇಟ್. ಪ್ರೀಮಿಯಂ ಹೋದ್ರೆ ಇನ್ನು ಸ್ವಲ್ಪ ರೇಟ್ ಚೇಂಜ್ ಆಗುತ್ತೆ. ಸೊ ಎರಡ್ ತರ ವರ್ಕ್ ಇರುತ್ತೆ, ಒಂದು ಬೇಸಿಕ್ ವರ್ಕ್, ಇನ್ನೊಂದು ಪ್ರೀಮಿಯಂ ವರ್ಕ್. ನಿಮ್ಗೆ ಯಾವ್ದನ್ನ ಆಫರ್ ಮಾಡ್ತೀರಾ ಸೊ ಅದನ್ನ ಅವ್ರು ಮಾಡ್ಕೊಡ್ತಾರೆ. ಬೇಸಿಕ್ ಲಾಫ್ಟ್ ಬಂದು 700 rupees, ಶೋಕೇಸ್ ಬಂದು 800 rupees, ಟಿವಿ ಯೂನಿಟ್ ಬಂದ್ಬಿಟ್ಟು 700 rupees ಅಂಡ್ ಅಗೇನ್ ಕಿಚನ್ ಬಂದ್ಬಿಟ್ಟು 1000 rupees ಬೇಸಿಕಲ್ಲಿ. ಕಿಚನ್ ಬಂದು 1000 rupees, ವಾರ್ಡ್ರೋಬ್ಸ್ ಎಲ್ಲ 1000. ಸೊ ಇದೇ ನಿಮ್ಗೆ ಪ್ರೀಮಿಯಂ ಹೋದ್ರೆ ಇನ್ನು ಸ್ವಲ್ಪ ಒಂದು 300 rupees 400 rupees ವೇರಿಯೇಷನ್ಸ್ ಅದು ಇದ್ದೇ ಇರುತ್ತೆ. ಸೊ ಅವ್ರು ಕಾಲ್ ಮಾಡಿದ್ರೆ ಕಂಪ್ಲೀಟ್ ಡೀಟೇಲ್ಸ್ ನ ಹೇಳ್ತಾರೆ, ಪ್ರೈಸು ಹೇಳ್ತಾರೆ. ಅಂಡ್ ಅಗೇನ್ ನೀವೇನಾದ್ರೂ ಇವ್ರ ಹತ್ರ ಅಲ್ಯೂಮಿನಿಯಂ ಇಂಟೀರಿಯರ್ಸ್ ನಿಮ್ಮ ಮನೆಗಳಿಗೆ ಮಾಡಿಸ್ಬೇಕು ಅಂದ್ರೆ ಇವ್ರು ಕಾಲ್ ಮಾಡಿ, ಇವ್ರು ಮಾಡ್ತಿರೋ ಆಲ್ರೆಡಿ ಕನ್ಸ್ಟ್ರಕ್ಷನ್ ಆಗ್ತಿರೋ ಸೈಟ್ ಗಳಿಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ನಿಮ್ಗೆ ವರ್ಕ್ ನ ತೋರಿಸ್ಬಿಟ್ಟು ನಿಮ್ಗೆ ಸ್ಯಾಟಿಸ್ಫೈ ಆದ್ಮೇಲೆ ನಿಮ್ಮ ಮನೆಗಳಿಗೆ ಬಂದು ಮಾಡ್ಕೊಡ್ತಾರೆ. ಓಕೆ, ಒನ್ಸ್ ನಿಮ್ಗೆ ನಿಮ್ಮ ಮನೆಯ ಪ್ಲಾನ್ ಕೊಟ್ಟರೆ ಸಾಕು, ಒಂದು ಕೊಟೇಶನ್ ಹಾಕಿ ಕೊಡ್ತಾರೆ ಅವ್ರಿಗೆ. ಸೊ ನಿಮ್ಮ ಕೊಟೇಶನ್ ಕೊಡ್ತಾರೆ. ಸೊ ಆ ಕೊಟೇಶನ್ ನೋಡ್ಕೊಂಡು ನೀವು ಫೈನಲ್ ಮಾತಾಡ್ಕೊಂಡು ನಿಮ್ಮ ಮನೆಗಳಿಗೆ ಅಲ್ಯೂಮಿನಿಯಂ ಇಂಟ್ರೆಸ್ ಮಾಡಿಸ್ಬೋದು. ಸೊ ಬೇಸಿಕಲಿ ಇಷ್ಟೆಲ್ಲ ಇನ್ಫಾರ್ಮೇಶನ್ ತಿಳಿಸ್ಕೊಡ್ರಿ. ಇವಾಗ ಡೈರೆಕ್ಟ್ ಆಗಿ ಒಂದು ಸೈಟ್ ಹೋಗ್ಬಿಡೋಣ. ಆ ಸೈಟ್ ಅಲ್ಲೇ ಕಂಪ್ಲೀಟ್ ನೀವು ಏನ್ ಮಾಡ್ತಾ ಇದ್ದೀರಾ, ಸೊ ನಿಮ್ ವರ್ಕ್ ಏನಿದೆ, ಸೊ ಅದ್ ನಮ್ ವ್ಯೂವರ್ಸ್ ಗೆ ತೋರ್ಸೋಣ. ಅದಕ್ಕಿಂತ ಮುಂಚೆ ನೀವೇ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮ್ಗೆ ಒಳ್ಳೊಳ್ಳೆ ಕಂಟೆಂಟ್ ಕೊಡಬೇಕು. ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಇನ್ನೂ ದೊಡ್ಡದಾಗಿ ಬೇರೆ ಬೇರೆ ಇದೇ ತರ ಕಂಟೆಂಟ್ ಗಳನ್ನ ಕೊಟ್ಟು ನಿಮ್ಗೆ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಬಿಟ್ಟು ನನ್ನ ಚಾನಲ್ ನ ನೋಡಿ. ಸರ್, ಈಗ ಇದ್ರ ಕಡೆ ಹೋಗ್ಬಿಡೋಣ. ಬನ್ನಿ ಸರ್. ಓಕೆ ಓಕೆ ಸರ್, ಇದೇ ಅಲ್ಲ ನೀವು ಮಾಡಿರೋ ಬಿಲ್ಡಿಂಗ್? ಓಕೆ, ಸೊ ಇಲ್ಲಿ ನೀವು ಯಾವ ವರ್ಕ್ ಮಾಡಿದ್ರೆ? ಆಕ್ಚುಲಿ ಸರ್ ಇಲ್ಲಿ ಬಂದು ಪ್ರೀಮಿಯಂ ವರ್ಕ್ ಮಾಡಿದೀವಿ. ಇಲ್ಲಿ ಪ್ರೀಮಿಯಂ ವರ್ಕ್ ನಿಮ್ ಪ್ರೀಮಿಯಂ ವರ್ಕ್ ನ ಈ ಬಿಲ್ಡಿಂಗ್ ಅಲ್ಲಿ ನೀವು ನೋಡ್ಬೋದಾ? ಸೊ ಎ ಟು ಝಡ್ ಎಕ್ಸ್ಪ್ಲೇನ್ ಮಾಡ್ತೀರಾ ಆಗಿದ್ರೆ ಸರ್ ಬನ್ನಿ ಸರ್. ಆಗಿದ್ರೆ ಹೋಗೋಣ. ನೋಡಿ, ಓಕೆ ಸರ್, ಇದೇ ಅಲ್ಲ ನಿಮ್ ಅಲ್ಯೂಮಿನಿಯಂ ಕನ್ಸ್ಟ್ರಕ್ಷನ್ ಮಾಡಿರೋ ಮನೆ? ಓಕೆ, ಇದು ಅಂಡರ್ ಕನ್ಸ್ಟ್ರಕ್ಷನ್ ಅಲ್ಲಿ ಇದೆ. ಇನ್ನೂ ಕಸ್ಟಮರ್ ಬಂದು ಆಕ್ಯುಪೈ ಮಾಡಿಲ್ಲ ಸ್ಪೇಸ್ ನ. ಸೊ ಬಿಫೋರ್ ಆಕ್ಯುಪೇಷನ್ ನಾವು ಇಲ್ಲಿ ಬಂದು ವಿಡಿಯೋ ಮಾಡ್ತಾ ಇದ್ವಿ. ಸೊ ಹೇಗ್ ವರ್ಕ್ ಮಾಡಿದ್ದಾರೆ ಈ ಮನೇಲಿ ಅಲ್ಯೂಮಿನಿಯಂ ವರ್ಕ್, ಸೊ ಅದೆಲ್ಲ ಕಂಪ್ಲೀಟ್ ಆಗಿ ಈಗ ಇನ್ ಡೀಟೇಲ್ ಆಗಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ಸ್ಟಾರ್ಟಿಂಗ್ ಅಲ್ಲೇ ನೀವು ನೋಡಬಹುದು, ಇಲ್ಲಿ ನಿಮ್ಗೆ ಟಿವಿ ಯೂನಿಟ್ ಕಾಣುತ್ತೆ. ಟಿವಿ ಯೂನಿಟ್ ಎಷ್ಟು ನೀಟ್ ಆಗಿ ಮಾಡಿದ್ದಾರೆ. ಸೊ ಸರ್, ಟಿವಿ ಯೂನಿಟ್ ಏನ್ ಮೆಟೀರಿಯಲ್ಸ್ ಯೂಸ್ ಮಾಡಿದ್ರೆ, ಹೇಗ್ ಮಾಡಿದ್ರಾ ಸರ್, ಏನ್ ಡಿಸೈನ್ ಇದು? ಸರ್, ಇದು ಟಿವಿ ಯೂನಿಟ್ ಬಂದು ಕಂಪ್ಲೀಟ್ಲಿ ವುಡನ್ ಫಿನಿಶಿಂಗ್ ಇದೆ. ಓಕೆ, ಇದು ಬಂದು ಮಾರ್ಬಲ್ ಸೀರೀಸ್ ಶೀಟ್ಸ್. ಇದು ಕೂಡ ಎಸಿಪಿ ಶೀಟ್, ನಿಮ್ಗೆ ಮಾರ್ಬಲ್ ಕಲರ್ಸ್ ಬಂದಿದೆ. ಓಕೆ, ಸೊ ನೋಡ್ಬೋದು ನೀವು ಲೋಯರ್ಸ್ ಎಲ್ಲ ಯೂಸ್ ಮಾಡಿದ್ವಿ, ಪಿವಿಸಿ ಲೋಯರ್ಸ್. ಓಕೆ, ಎಲ್ಲ ವುಡನ್ ಶೀಟ್ಸ್, ವುಡನ್ ಫಿನಿಶಿಂಗ್ ಶೀಟ್ಸ್. ಅಲ್ಲ, ಕಂಪ್ಲೀಟ್ ನೀವು ಇದು ಅಲ್ಯೂಮಿನಿಯಂ ಸರ್, ಬಟ್ ನೋಡಕ್ ಮಾತ್ರ ವುಡನ್ ತರ ಕಾಣ್ತಿದೆ. ನೀವು ನೋಡಬಹುದು ಕಂಪ್ಲೀಟ್ ಅಲ್ಯೂಮಿನಿಯಂ ವರ್ಕ್, ಇದು ಪ್ರೀಮಿಯಂ ವರ್ಕ್. ಅಂಡ್ ನಿಮ್ ನೋಡಕ್ ಮಾತ್ರ ಏನೋ ವುಡನ್ ಫಿನಿಶ್ ತರ ಕಾಣುತ್ತೆ, ಎಷ್ಟು ಚೆನ್ನಾಗಿದೆ ಟಿವಿ ಯೂನಿಟ್. ಅಂಡ್ ಅಗೇನ್ ಇಲ್ಲಿ ಎರಡು ಏನೋ ಸ್ವಿಚ್ ಸಾಕೆಟ್ ಗಳು ಕೊಟ್ಟಿದ್ದಾರೆ. ಅಂಡ್ ಅಗೇನ್ ಇಲ್ಲಿ ನಿಮ್ಗೆ ಸ್ಟೋರೇಜ್ ಬಾಕ್ಸ್ ಇದೆ, ಸ್ಟೋರೇಜ್ ಬಾಕ್ಸ್ ಗಳನ್ನ ಕೊಟ್ಟಿದ್ದಾರೆ. ಸೊ ನಿಮ್ಗೆ ಯಾವ ಕಸ್ಟಮರ್ ಯಾವ ತರ ಡಿಸೈನ್ ಬೇಕೋ ಆ ತರದಲ್ಲಿ ಮಾಡ್ಕೊಡ್ತೀರಲ್ಲ ಸರ್ ನೀವು? ಸರ್, ಹೌದು. ಓಕೆ, ಸೊ ಇದನ್ನೆಲ್ಲ ಕಸ್ಟಮರೇ ಕೇಳಿದ್ರ ಈ ಡಿಸೈನೇ ಬೇಕು ಅಂತ? ಇಲ್ಲ ಸರ್, ಒಂದು ಕೆಲವೊಬ್ರು ಕಸ್ಟಮರ್ ಗಳೇ ಕೇಳಿರ್ತಾರೆ, ಕೆಲವೊಂದು ನಾವೇ ಓನ್ ಡಿಸೈನ್ ಮಾಡ್ಕೊಡ್ತೀವಿ. ಇದು ಬಂದು ಕಂಪ್ಲೀಟ್ಲಿ ಕಸ್ಟಮರೇ ಕೇಳಿದ್ದು, ಕಸ್ಟಮರ್ ಇದೇ ತರ ಡಿಸೈನ್ ಬೇಕು ಅನ್ನೋದಕ್ಕೆ ಇದೇ ತರ ಡಿಸೈನ್ ಮಾಡ್ಕೊಂಡಿದ್ದೀವಿ. ಇದೇ ಕಂಪ್ಲೀಟ್ ಸರ್. ಈಗ ಡಿಸೈನ್ ಕೇಳ್ತಾರಲ್ವಾ, ಅವ್ರು ಯಾವ ತರ ಕೇಳ್ತಾರೆ, ನೀವು ಅವ್ರಿಗೆ ಏನ್ ಡಿಸೈನ್ ಪ್ರೊವೈಡ್ ಮಾಡ್ತೀರಾ? ಸರ್, ನಮ್ಮ ಕಡೆಯಿಂದ 100% ನಾವು ಸಜೆಷನ್ಸ್ ಇದೇ ಇರುತ್ತೆ. ಕೆಲವೊಬ್ರು ಕಸ್ಟಮರ್ಸ್ ಯೂಟ್ಯೂಬ್ ಗೂಗಲ್ ಎಲ್ಲ ನೋಡಿ ಪರ್ಟಿಕ್ಯುಲರ್ ಆಗಿ ಇದೇ ಡಿಸೈನ್ ಬೇಕು ಅಂತ ಇರ್ತಾರೆ. ಸೊ ಅಂತ ಕಸ್ಟಮರ್ ಏನ್ ಮಾಡ್ತೀವಿ, ಅದೇ ತರ ಪರ್ಟಿಕ್ಯುಲರ್ ಆಗಿ ಡಿಸೈನ್ ಮಾಡ್ಕೊಂಡು ಡಿಸೈನ್ ಮಾಡ್ತೀರಾ? ಬಟ್ ಡಿಸೈನಿಂಗ್ ಶೀಟ್ ತೋರಿಸ್ತೀರಾ ಅವ್ರಿಗೆ, ಫೋಟೋ ವಿಡಿಯೋ ಏನಾದ್ರು ತೋರಿಸ್ತೀರಾ? ಶೀಟ್ ಸೆಲೆಕ್ಷನ್ ಕಂಪ್ಲೀಟ್ಲಿ ಕಸ್ಟಮರ್ ದೇ ಇರುತ್ತೆ. ಸೊ ಅದ್ ನೋಡ್ಬೋದಾ ಸರ್ ಅದು? ಹಾ, ಓಕೆ. ಸೊ ಇಲ್ಲಿ ನೋಡ್ಬೋದು ನೀವು, ಇವ್ರ ಹತ್ರ ತುಂಬಾ ಅಂದ್ರೆ ತುಂಬಾ ಫಿನಿಶಿಂಗ್ ವರ್ಕ್ ಗಳಿದಾವೆ. ಸೊ ಇಲ್ಲಿ ನೋಡಿ, ಇಲ್ಲಿ ವುಡ್ ಫಿನಿಶ್ ಆಗಿರ್ಬೋದು, ಸ್ಯಾಂಡ್ ಫಿನಿಶ್, ಇದು ಸ್ಯಾಂಡ್ ಫಿನಿಶ್. ಇದು ಓಕೆ, ಇದು ಮಾರ್ಬಲ್ ಸೀರೀಸ್, ಇದು ಮಾರ್ಬಲ್ ಸೀರೀಸ್. ಇದೆಲ್ಲ ಕಂಪ್ಲೀಟ್ ವುಡನ್ ಸೀರೀಸ್ ಕಾಣುತ್ತೆ ನಿಮ್ಗೆ. ಇದನ್ನು ಕೂಡ ವುಡನ್ ಅಲ್ಲಿ ಮ್ಯಾಟ್ ಫಿನಿಶ್, ಮ್ಯಾಟ್ ಫಿನಿಶ್. ಓಕೆ ಓಕೆ, ಇದನ್ನು ವುಡನ್ ಟೆಕ್ಸ್ಚರ್. ಓಕೆ, ಇದು ಇದು ಆದ್ರೆ ಮ್ಯಾಟ್ ಫಿನಿಶ್, ಫಿನಿಶಿಂಗ್ ಅಲ್ಲ, ಇದೆಲ್ಲ ಗ್ಲಾಸಿ ಫಿನಿಶ್. ಗ್ಲಾಸ್, ಓಕೆ, ಗ್ಲಾಸಿ ಫಿನಿಶ್. ಓಕೆ, ಸೊ ಇದು ಬಂದು ಸಾಲಿಡ್ ಕಲರ್ಸ್. ಓಕೆ, ಸೊ ಇದು ಬಂದು ಯಾವ ಕಲರ್ ಚೂಸ್ ಮಾಡ್ತಾರೆ ಆ ಡಿಸೈನ್ ತಕ್ಕಂತೆ ನೀವು ಇದನ್ನ ಡಿಸೈನ್ ಮಾಡ್ತೀರಾ. ಸೊ ಫೈನಲ್ ಆಗಿ ಒಂದು ಅವ್ರಿಗೆ ಇಷ್ಟ ಆಗುತ್ತೆ ಅಮೌಂಟ್ ಅಂತ ಹೇಳ್ತೀರಾ? ಸೊ ನಮಗೆ ಅಮೌಂಟ್ ಗೆ ನಾವು ಅಗ್ರಿಮೆಂಟ್ ಕೂಡ ಮಾಡ್ಕೊಡ್ತೀವಿ ಕಸ್ಟಮರ್ ಗೆ. ಓಕೆ, ನಮ್ ಕಡೆಯಿಂದ 100% ಶೋರ್ ಇರುತ್ತೆ ಅಂತ. ಓಕೆ, ಸೊ ಅಗ್ರಿಮೆಂಟ್ ಕೂಡ ಈ ತರ ನೀವು ನೋಡಬಹುದು. ಸೊ ಲಾಯರ್ ಹತ್ರನೇ ನೀವು ಕಂಪ್ಲೀಟ್ ಅಗ್ರಿಮೆಂಟ್ ಮಾಡಿಸಿ ಕಸ್ಟಮರ್ ಗೆ ಒಂದು ಅಗ್ರಿಮೆಂಟ್ ನ ಪ್ರೊವೈಡ್ ಮಾಡ್ತಾರೆ. ಸೊ ಫುಲ್ ಅಂಡ್ ಫುಲ್ ಟ್ರಾನ್ಸ್ಪರೆನ್ಸಿ ಇರುತ್ತೆ ಇಲ್ಲಿ ಶಾರ್ಪ್ ಅಲ್ಯೂಮಿನಿಯಂ ಇಂಟೀರಿಯರ್ಸ್ ಅಲ್ಲಿ. ಸೊ ನಿಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ಸ್ ಗಳು ಇರಲ್ಲ ಫ್ಯೂಚರ್ ಅಲ್ಲಿ. ಅಮೌಂಟ್ ವರ್ಕ್ ಮಾಡ್ತಿರೋದು, ಎಷ್ಟು ಸ್ಕ್ವೇರ್ ಫೀಟ್ ಮಾಡ್ತಿರೋದು, ಕಸ್ಟಮರ್ ಯಾವ್ಯಾವ ಕಲರ್ ಸೆಲೆಕ್ಟ್ ಮಾಡಿದ್ದಾರೆ. ಓಕೆ, ಕಂಪ್ಲೀಟ್ಲಿ ನಾವು ಎಲ್ಲ ಕಸ್ಟಮರ್ಗೆ ಒಂದು
ಯಾವ ಹಾರ್ಡ್ವೇರ್ ಐಟಮ್ಸ್ ಯೂಸ್ ಮಾಡ್ತೀವಿ. ಓಕೆ, ಸೊ ಕಂಪ್ಲೀಟ್ಲಿ ಕಸ್ಟಮರ್ ಗೆ ಒಂದು ಟ್ರಾನ್ಸ್ಪರೆನ್ಸಿ ಇರಲಿ ಅಂತ ಕಂಪ್ಲೀಟ್ಲಿ ಟರ್ಮ್ಸ್ ಅಂಡ್ ಕಂಡೀಷನ್ ಎಲ್ಲ ಅಪ್ಲೈ ಮಾಡಿ ನೋಡಬಹುದು. ಸೊ ಯಾವುದೇ ಕಂಪ್ನಿಗಳಲ್ಲಿ ಇಷ್ಟು ನೀಟ್ ಆಗಿ ಒಂದು ಕಸ್ಟಮರಿಗೆ ಒಂದು ಏನಂತಾರೆ ನೋಟರಿ ಮಾಡಿ ಅವ್ರಿಗೆ ಒಂದು ಡಾಕ್ಯುಮೆಂಟ್ ರೂಪದಲ್ಲಿ ಕೊಡಲ್ಲ, ಬಟ್ ಇವ್ರು ಕೊಟ್ಟು ಆಮೇಲೆ ಎಂಡ್ ಟು ಎಂಡ್ ನಿಮ್ಗೆ ಏನಂತಾರೆ ಸ್ಟಾರ್ಟಿಂಗ್ ಅಲ್ಲಿ ಏನ್ ರೇಟ್ ಮಾತಾಡಿದ್ರು ಅದೇ ರೇಟ್ ನಲ್ಲಿ ಮೆನ್ಷನ್ ಮಾಡಿ ಅವ್ರಿಗೆ ಡಾಕ್ಯುಮೆಂಟ್ ನ ಪ್ರೊವೈಡ್ ಮಾಡ್ತಾರೆ. ಎಂಡ್ ಮೂಮೆಂಟ್ ಅಲ್ಲಿ ಅಷ್ಟೇ, ಅಷ್ಟನ್ನೇ ಅಮೌಂಟ್ ನ ಇವರು ತಗೊಂತಾರೆ. ನೆಕ್ಸ್ಟ್ ನೆಕ್ಸ್ಟ್ ಇಲ್ಲಿ ಶಾಲಾವಾರ್ ಮಾಡಿದ್ವಿ. ಓಕೆ, ಈ ಶಾಲಾವಾಲ್, ಸೊ ಇದು ಬಂದು ಶಾಲಾವಾಲ್ ಕಂಪ್ಲೀಟ್ಲಿ ನಿಮ್ಗೆ ಉಡನ್ ಫಿನಿಶಿಂಗ್ ಬಂದಿದೆ. ಓಕೆ, ಸೊ ಇಲ್ಲಿ ನೀವು ನೋಡಬಹುದು ಅಲ್ಯೂಮಿನಿಯಂ ಕೂಡ ನಾವು ಉಡನ್ ಟೆಕ್ಸ್ಚರ್ ಅಲ್ಲಿ ಯೂಸ್ ಮಾಡಿದೀವಿ. ಓಕೆ, ಇದು ಅಲ್ಲಿ ಇದು ವೈಟ್ ಡಿಸೈನ್ ಇದ್ದರಿಂದ ವೈಟ್ ಸೆಕ್ಷನ್ ಗೆ ವೈಟ್ ಶೀಟ್ ಯೂಸ್ ಮಾಡಿದ್ವಿ. ಓಕೆ, ಸೊ ಶಾಲಾವಾಲ್ ನೋಡಬಹುದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಅಂಡ್ ನೆಕ್ಸ್ಟ್ ಕಿಚನ್ ಸರ್, ಇದು ಪಿಲ್ಲರ್ ಕ್ಲೋಸಿಂಗ್ ಕೂಡ ನಾವೇ ಮಾಡಿದ್ವಿ. ಓ, ಈ ಪಿಲ್ಲರ್ ಕಂಪ್ಲೀಟ್ ಕ್ಲೋಸಿಂಗ್ ಕೂಡ ನೀವೇ ಮಾಡಿದ್ರೆ ಇದು. ನೆಕ್ಸ್ಟ್ ಏನ್ ನೋಡೋಣ ಸರ್? ಸರ್, ಇದು ಬಂದ್ಬಿಟ್ಟು ಶಾಲಾವಾಲ್. ಓಕೆ, ಶಾಲಾವಾಲ್ ಶಾಲಾವಾಲ್ ನೋಡಬಹುದು ಕಂಪ್ಲೀಟ್ ಉಡನ್ ಟೆಕ್ಸ್ಚರ್ ಅಲ್ಲಿ ಇದೆ. ಓಕೆ, ಅಲ್ಯೂಮಿನಿಯಂ ಕೂಡ ಉಡನ್ ಫಿನಿಶಿಂಗ್ ಕೊಟ್ಟಿದೀವಿ. ಓಕೆ, ಸೊ ಇದು ಡಿಸೈನ್ ಇದ್ದರಿಂದ ಇದು ವೈಟ್ ಬಂದಿದೆ. ಓಕೆ, ಸೊ ಉಡನ್ ಶೀಟ್ ಗೆ ಉಡನ್ ಟೆಕ್ಸ್ಚರ್ ಹಾಕಿ ಶಾಲಾವಾಲ್ ಬಂದಿದೆ. ಇದು ಕಂಪ್ಲೀಟ್ಲಿ ಆ ಪಿಲ್ಲರ್ ಕೂಡ ಕವರ್ ಆಗಿದೆ. ಓ, ಈ ಪಿಲ್ಲರ್ ಕಂಪ್ಲೀಟ್ ಆಗಿ ಶಾಲಾ ಓಕೆ ಸೇಮ್ ಟೆಕ್ಸ್ಚರ್ ಅಲ್ಲಿ ನೀವು ಫಿನಿಶ್ ಮಾಡಿದ್ರಿ. ಸೇಮ್ ಟೆಕ್ಸ್ಚರ್ ಅಲ್ಲಿ ಬಂದಿದೆ. ಇದು ಪೂಜಾರಮ್ ಟಾಪ್ ಕೂಡ ನಮ್ದ್ರ ಅಲ್ಯೂಮಿನಿಯಂ ಶೀಟ್ ಅಲ್ಲೇ ಮಾಡಿರೋದು. ಓಕೆ, ಸೊ ಪೂಜಾರಮ್ ಟಾಪ್ ನೋಡಬಹುದು, ಆಕ್ಚುಲಿ ನಿಮ್ಗೆ ಉಡನ್ ತರ ಕಾಣ್ತಿದೆ, ಇದಕ್ಕೆ ಮ್ಯಾಚ್ ಆಗೋ ತರ ರೀತಿ. ಬಟ್ ಇವರು ಉಡನ್ ಅಲ್ಲಿ ಮಾಡಿಸಿಲ್ಲ, ಅದನ್ನ ಅಲ್ಯೂಮಿನಿಯಂ ಅಲ್ಲಿ ಮಾಡಿಸಿ ನಿಮ್ಗೆ ಏನೋ ಉಡನ್ ಫಿನಿಶಿಂಗ್ ಕೊಟ್ಟಿದ್ದಾರೆ. ಓಕೆ, ಸೂಪರ್ ಸರ್. ಸೊ ನೀವು ಬಂದ್ರೆ ಇಲ್ಲಿ ಪೂಜಾ ರೂಮ್ ಅನ್ನು ನೋಡಬಹುದು. ಪೂಜಾ ರೂಮ್, ಪೂಜಾ ರೂಮ್ ಅಲ್ಲಿ ಏನ್ ಮಾಡಿದಿರ ಸರ್? ಇಲ್ಲಿ ಸರ್ ಪೂಜಾ ರೂಮ್ ಅಲ್ಲಿ ಸೀಲಿಂಗ್ ಮಾಡಿದೀವಿ. ಓಕೆ, ಪ್ಲಸ್ ಪಿವಿಸಿ ಇದು ಏನಿದೆ ಅದು ಆರ್ಚ್ ಇದ್ ಮಾಡ. ಸೊ ಇದು ಕಂಪ್ಲೀಟ್ ಲಾಫ್ಟ್ ನೀವು ಅಲ್ಯೂಮಿನಿಯಂ ಫಿನಿಶ್ ಕೊಟ್ಟಿದ್ದೀರಾ? ಹೌದು. ಓಕೆ, ಕಂಪ್ಲೀಟ್ ನೀವು ನೋಡಿ ಲಾಫ್ಟ್ ಬಂದು ಅಲ್ಯೂಮಿನಿಯಂ ಇದ್ರಲ್ಲೇ ಮಾಡಿರೋದು, ಅಲ್ಯೂಮಿನಿಯಂ ಇಂಟೀರಿಯರ್ ಕಾನ್ಸೆಪ್ಟ್ ಅಲ್ಲೇ. ಅದು ಬಂದು ಸಿಎನ್ಸಿ ಕಟಿಂಗ್ ಬರುತ್ತೆ ಪಿವಿಸಿ. ಓಕೆ, ಸೊ ಇಲ್ಲಿ ಇದು ಇದೇನಾ? ಇದು ಪಿವಿಸಿ ಕಟಿಂಗ್ ಮಾಡಿಸಿ ಪಿವಿಸಿ ಹಾಕಿ. ನೀವೇ ಅದು ಪಿವಿಸಿ ಇಂಟೀರಿಯರ್ ಹಾಕೊಟ್ರದ ಅದು? ಓಕೆ, ಸೊ ಅಲ್ಲಿ ಬರ್ಸಿದೀರಾ? ಓಕೆ, ದೊಡ್ಡ ಬಸವೇಶ್ವರ ಸ್ವಾಮಿ ಪ್ರಸನ್ನ ಅಂತ. ಓಕೆ ಓಕೆ, ನೆಕ್ಸ್ಟ್ ಕಸ್ಟಮರ್. ಓಕೆ, ನೆಕ್ಸ್ಟ್ ಕಿಚನ್ ಕಡೆ, ನೆಕ್ಸ್ಟ್ ಕಿಚನ್ ಬನ್ನಿ. ಓಕೆ ಸರ್, ಕಿಚನ್ ಅಲ್ಲಿ ಇದು ನೋಡ್ಕೊಂಡ್ಬಿಡೋಣ. ಇದು ಸ್ಟೋರೇಜ್, ಕಂಪ್ಲೀಟ್ ಸ್ಟೋರೇಜ್ ಯುಟಿಲಿಟಿ ಮಾಡಿರೋದು. ಓಕೆ, ಸೊ ಇದು ಎರಡು ವಿಕರ್ ಬಾಸ್ಕೆಟ್ ಇದೆ ಕೆಳಗಡೆ. ಓಕೆ, ಅದು ಅವರು ಕಸ್ಟಮರ್ ರಿಕ್ವೈರ್ಮೆಂಟ್ ಇತ್ತು. ಹೌದು ಸರ್, ಕಸ್ಟಮರ್ ರಿಕ್ವೈರ್ಮೆಂಟ್ ವಿಕರ್ ಬಾಸ್ಕೆಟ್ ಇದೆ. ಓಕೆ, ಇದಕ್ಕೆ ಬಂದು ಕಂಪ್ಲೀಟ್ಲಿ ನಿಮ್ಗೆ ಸ್ಟೋರೇಜ್ ಬಾಕ್ಸ್ ಬರುತ್ತೆ. ಓಕೆ, ಈ ಸ್ಟೋರೇಜ್ ಬಾಕ್ಸ್ ನೋಡಬಹುದು ನೀವು, ಸ್ಪೇಷಿಯಸ್ ಆಗಿ ನೀಟ್ ಆಗಿ ಕೊಟ್ಟಿದ್ದಾರೆ. ಇದು ಕಂಪ್ಲೀಟ್ಲಿ ಅಲ್ಯೂಮಿನಿಯಮ್. ನೀವು ನೋಡಿದ್ರೆ ಅದು ಅಲ್ಯೂಮಿನಿಯಂ ಅಲ್ಲ ಅನ್ಸ್ಬೋದು, ಬಟ್ ಅದು ನೀವು ಅಂದ್ರೆ ಅದು ಫೀಲ್ ಮಾಡಿದವ್ರಿಗೆ ಗೊತ್ತಾಗುತ್ತೆ ಅಲ್ಯೂಮಿನಿಯಂ ಯಾವ ರೀತಿ ಫಿನಿಶಿಂಗ್ ಕೊಟ್ಟಿದ್ದಾರೆ ಅಂತ. ಎಷ್ಟು ಚೆನ್ನಾಗಿದೆ. ಅಂಡ್ ಇದು ನಮ್ಮ ಏನೋ ಮನೆಗಳಲ್ಲಿ ಬೀರುಗಳು ಹಳೆ ಕಾಲದ್ದು ಬೀರು ತರನೇ ಕಾಣುತ್ತೆ ಇದು. ಸೊ ಸೇಮ್ ಕಾನ್ಸೆಪ್ಟ್ ಅಲ್ಲಿ ಕಂಪ್ಲೀಟ್ ಪ್ರೊಫೈಲ್ ಹ್ಯಾಂಡ್ ಕೊಟ್ಟಿದ್ದೀವಿ, ಹ್ಯಾಂಡಲ್ ಎಸ್ ಬರುತ್ತೆ ನಿಮಗೆ. ಓಕೆ, ನಿಮಗೆ ಪ್ರೊಫೈಲ್ ಹ್ಯಾಂಡ್ ಕೊಡೋದ್ರಿಂದ ಲುಕ್ ವೈಸ್ ಕೂಡ ಚೆನ್ನಾಗಿ. ಓಕೆ, ಸೊ ಸಾಫ್ಟ್ ಕ್ಲೋಸಿಂಗ್, ಸಾಫ್ಟ್ ಕ್ಲೋಸಿಂಗ್. ಓಕೆ, ಸೊ ಇನ್ನ ಕಿಚನ್ ಕಡೆ ಬಂದ್ರೆ? ಸೊ ಕಿಚನ್ ಕಡೆ ಬಂದ್ರೆ ಸರ್, ಎರಡು ಟ್ಯಾಂಡಮ್ ಬಾಕ್ಸ್ ಹಾಕಿದೀವಿ ಇಲ್ಲಿ. ಇದೆರಡು ಕೂಡ ಕಂಪ್ಲೀಟ್ ಟ್ಯಾಂಡಮ್ ಬಾಕ್ಸ್ ಬರುತ್ತೆ ನಿಮಗೆ. ಓಕೆ, ಇದು ಬಂದು ಬಾಟ್ಲ್ ಪಲೌಟ್ ಬರುತ್ತೆ. ಓಕೆ ಓಕೆ, ಇದೆಲ್ಲ ನೀಟ್ ಆಗಿ ಏನೋ ಪಾತ್ರೆಗಳನ್ನ ಜೋಡಿಸ್ಕೊಳ್ಳಕ್ಕೆ. ಓಕೆ, ಬಂದು ಮಾಮೂಲಿ ಬಾಸ್ಕೆಟ್ಸ್ ಬರುತ್ತೆ. ಓಕೆ, ಸೊ ಯುಟಿಲಿಟಿಗೋಸ್ಕರ ಸ್ಟೋರೇಜ್ ಏರಿಯಾ ಕೊಟ್ಟಿದೆ. ಓಕೆ, ಸಿ ಆಕ್ಚುಲಿ ಇಲ್ಲಿ ಬಂದು ನೀವು ಏನಂತಾರೆ ಇನ್ನೂ ಒಂದು ರೌಂಡ್ ಕ್ಲೀನಿಂಗ್ ಆಗಬೇಕು. ಈಗ ಜಸ್ಟ್ ಅಂಡರ್ ಪ್ರೊಸೆಸಿಂಗ್ ಅಲ್ಲಿ ಇರೋದ್ರಿಂದ, ಇನ್ನು ಕೆಲಸಗಳು ನಡೀತಿರೋದ್ರಿಂದ ಇನ್ನು ಕಂಪ್ಲೀಟ್ ಕ್ಲೀನ್ ಆಗಿಲ್ಲ. ಸೊ ಇನ್ನೂ ಒಂದು ರೌಂಡ್ ಕ್ಲೀನ್ ಮಾಡಿ ಫುಲ್ಲು ಪ್ರೀಮಿಯಮ್ ಆಗಿ ಕಾಣೋ ರೀತಿ ಮಾಡಿಕೊಡ್ತಾರೆ. ಸೊ ಫೈನಲ್ ಆಗಿ ಇನ್ನೇನು ಗ್ರೋ ಪ್ರೆಶ್ ಇನ್ನು ಎಷ್ಟು ದಿನ ಮಾಡ್ಕೊಡ್ತೀರಾ ಸರ್? ಅದು ಸರ್, ಅದು ಗ್ರೂಪ್ ಪ್ರೆಶ್ ಇನ್ನೊಂದು ವೀಕ್ ಇದ್ದಂಗೆ ಎಲ್ಲ ಕಂಪ್ಲೀಟ್ ಕ್ಲೀನಿಂಗ್, ಎಲ್ಲ ಕಂಪ್ಲೀಟ್ ಕ್ಲೀನಿಂಗ್ ಆಗಿ ಅವ್ರಿಗೆ ಕೀ ಹ್ಯಾಂಡ್ ಓವರ್ ಮಾಡ್ಬಿಡ್ತೀರಾ? ಓಕೆ, ಸೊ ಇದು ಇದು ಕೂಡ ಫ್ಲೋ ಲಿಫ್ಟ್ ಬರುತ್ತೆ ನಿಮಗೆ, ಮಸಾಲಾ ಬಾಕ್ಸ್. ಇದು ಮಸಾಲಾ ಬಾಕ್ಸ್ ಗಳು ಇಟ್ಕೊಳಕ್ಕೆ? ಹೌದು. ಓಕೆ, ಕಂಪ್ಲೀಟ್ ಲಾಫ್ಟ್ ಬರುತ್ತೆ. ಓಕೆ, ಕಂಪ್ಲೀಟ್ ಲಾಫ್ಟ್ ಗಳು. ಓಕೆ, ಸೊ ಯಾವ ಕಲರ್ ಬೇಕೋ ಆ ಕಲರ್ ನೀಟ್ ಆಗಿ ಮಾಡ್ಕೊಡ್ತೀರಾ? ಓಕೆ, ನೆಕ್ಸ್ಟ್ ಇನ್ನ ವಾರ್ಡ್ರೋಬ್ ಕಡೆ ಹೋಗ್ಬಿಡೋಣ. ಬನ್ನಿ, ಇನ್ನ ಇಲ್ಲಿ ವಾರ್ಡ್ರೋಬ್ ಅಲ್ಲಿ ನಿಮ್ಗೆ ಸ್ಲೈಡಿಂಗ್ ವಾರ್ಡ್ರೋಬ್ ಕೊಟ್ಟಿದಾರಲ್ಲ ಸರ್, ಇಲ್ಲಿ ಪ್ರೀಮಿಯಂ ವರ್ಕ್ ಬರುತ್ತೆ. ಓಕೆ, ಪೂರ್ತಿ ಕಸ್ಟಮರ್ ಡಿಮ್ಯಾಂಡು ಸ್ಲೈಡಿಂಗ್ ವಾರ್ಡ್ರೋಬ್ ಕೊಟ್ಟಿದ್ದೀವಿ ವಿತ್ ಡೋರ್ ಡಿಸೈನ್ಸ್. ಓಕೆ, ಸೊ ಇದು ಬಂದು ಹ್ಯಾಂಗಿಂಗ್ ಅಂತ ಒಂದು ಪ್ಲಾನ್ ಮಾಡ್ಕೊಂಡಿದ್ದೀವಿ. ಓಕೆ, ಸೊ ಇಲ್ಲಿ ಬಂದು ಹ್ಯಾಂಗರ್ ಇದ್ ಮಾಡ್ಕೊಳಕ್ಕೆ ಅಂತ. ಓಕೆ, ಒಳಗಡೆ ಹ್ಯಾಂಗರ್ ಕೊಟ್ಟು ಹ್ಯಾಂಗರ್ ಇದಕ್ಕೆ ಬಟ್ಟೆಗಳನ್ನ ನೀಟಾಗಿ ಪ್ಲಾನ್ ಮಾಡ್ಕೊಳಕ್ಕೆ. ಓಕೆ, ಇದು ಬಂದು ಸ್ಲೈಡಿಂಗ್ ಡೋರ್ಸ್ ಬರುತ್ತೆ. ಓಕೆ, ಸ್ಲೈಡಿಂಗ್ ಎಲ್ಲ ಬಂದು ನಿಮಗೆ ಸಾಫ್ಟ್ ಕ್ಲೋಸ್ ಇರುತ್ತೆ. ಓಕೆ, ಸೊ ಇದು ಬಂದು ಡ್ರಾಯರ್ಸ್ ಪ್ರೊವೈಡ್ ಮಾಡಿರ್ತೀವಿ. ಓಕೆ,
ಕಂಪ್ಲೀಟ್ ಸ್ಟ್ರಕ್ಚರ್ ಬಂದು ಕಸ್ಟಮರ್ ಡಿಮ್ಯಾಂಡ್ ಆಗಿರುತ್ತೆ. ಓಕೆ, ಕಂಪ್ಲೀಟ್ ಸ್ಟ್ರಕ್ಚರ್. ಓಕೆ ಸರ್, ಇಲ್ಲಿ ನೀವು ಇಲ್ಲಿ ನೋಡಬಹುದು, ಇದು ಇದೇನಂತ ಸರ್, ಇದು ಫೋಲ್ಡಿಂಗ್ ಹ್ಯಾಂಡ್. ಫೋಲ್ಡಿಂಗ್ ಆಂಗಲ್, ಫೋಲ್ಡಿಂಗ್ ಹ್ಯಾಂಡ್. ಇದು ನೋಡಿದ್ರೆ ಫುಲ್ ಪ್ರೀಮಿಯಂ, ಇನ್ನೂ ಪ್ರೀಮಿಯಂ ಆಗಿ ಕಾಣ್ತಿದೆ ನೋಡಿದ್ರೆ. ಹೌದು ಸರ್. ಓಕೆ, ಆ ಕಲರ್ಗೂ ಇದು ಮ್ಯಾಚ್ ಆಗಿದೆ. ಓಕೆ, ಸೊ ಇದು ಬಂದು ಇನ್ನೊಂದು ಸ್ಟೋರೇಜ್ ಏರಿಯಾ. ಹ್ಞೂ, ಸೊ ಇಲ್ಲಿ ಒಂದು ಸೀಕ್ರೆಟ್ ಆಗಿ ಲಾಕರ್ ಕೂಡ ಕೊಟ್ಟಿದ್ದೀರಾ, ಸೂಪರ್ ಸರ್. ಆಕ್ಚುಲಿ ನೀವು ಕೇಳ್ಬೋದು, ವುಡನ್ ವರ್ಕ್ ಗಳಲ್ಲಿ ಇದೇ ವರ್ಕ್ ನ ಕೊಡ್ಬೋದು, ಇದೇ ಕ್ವಾಲಿಟಿ ವರ್ಕ್ ಸ್ಟಾರ್ಟಿಂಗ್ ಅಲ್ಲಿ ಇರುತ್ತೆ. ಬಟ್ ನಾಲ್ಕು ವರ್ಷ ಐದು ವರ್ಷ ಹೋಗ್ತಿದಂಗೆ ನಿಮ್ಗೆ ಪ್ರಾಬ್ಲಮ್ ಗಳು, ಎಳೆ ಪ್ರಾಬ್ಲಮ್ ಆಗ್ಲಿ, ಇಲ್ಲ ಗೆಜ್ಲು ತಿನ್ನೋದಾಗ್ಲಿ, ಇಲ್ಲ ನಿಮ್ಗೆ ಅದು ಮಾಯಿಶ್ಚರ್ ಕಂಟೆಂಟ್ ಸೇರ್ಕೊಂಡು ಒಂಥರ ಅದು ಶೇಪೇ ಚೇಂಜ್ ಆಗ್ಬಿಡುತ್ತೆ. ಬಟ್ ಈ ಏನಂತಾರೆ ಅಲ್ಯೂಮಿನಿಯಂ ವರ್ಕ್ಸ್ ಅಲ್ಲಿ ಆ ತರದ ಯಾವುದೇ ಪ್ರಾಬ್ಲಮ್ ಬರಲ್ಲ. 25 ವರ್ಷ 50 ವರ್ಷ ಇವ್ರು ಹೇಳ್ತಾರೆ 25 ವರ್ಷ ಆರಾಮಾಗಿ ಅಂತ, ಇನ್ನು 25 ವರ್ಷ ಆದ್ಮೇಲೂ ಇನ್ನೂ ಚೆನ್ನಾಗಿ ಇರುತ್ತೆ, ಏನು ಪ್ರಾಬ್ಲಮ್ ಇರಲ್ಲ. ಸ್ಮಾಲ್ ಇಶ್ಯೂಸ್ ಬಂದ್ರೆ ಸ್ಮಾಲ್ ಸ್ಮಾಲ್ ಇಶ್ಯೂಸ್ ಬರೋದು, ಬಟ್ ಮಿನಿಮಮ್ 50 ವರ್ಷ ಆರಾಮಾಗಿ ಇಟ್ಕೊಬಹುದು ಈ ಅಲ್ಯೂಮಿನಿಯಂ ಇಂಟೀರಿಯರ್ಸ್ ವರ್ಕ್ ನ ನಿಮ್ ಮನೆಗೆ ಏನಾದ್ರು ಮಾಡಿಸ್ಕೊಂಡ್ರೆ. ನೆಕ್ಸ್ಟ್ ಈ ಕಡೆ ಡ್ರೆಸ್ಸಿಂಗ್ ಯೂನಿಟ್ ಇದು ಬಂದು. ಓಕೆ, ಸೊ ಮಿರರ್ ಕಾಣಿಸ್ಬಾರ್ದಂತ ಮಿರರ್ ಫುಲ್ ಕಂಪ್ಲೀಟ್ಲಿ ಕ್ಲೋಸ್ ಮಾಡಿದೀವಿ. ಓಕೆ, ಸೊ ಇದು ಬಂದು ಇನ್ಸೈಡ್ ಮಿರರ್ ಇರುತ್ತೆ. ಓಕೆ, ಸೊ ಮಿರರ್ ಇನ್ಸೈಡ್ ಮತ್ತೆ ಸ್ಟೋರೇಜ್ ಬಾಕ್ಸ್. ಸ್ಟೋರೇಜ್ ಬಾಕ್ಸ್ ಕೊಡ್ತೀರಾ? ಓಕೆ ಓಕೆ, ಸೊ ಕಂಪ್ಲೀಟ್ ಪ್ರೀಮಿಯಂ ವರ್ಕ್ ಚೆನ್ನಾಗಿದೆ ಸರ್, ಸೂಪರ್ ಆಗಿದೆ. ರೋಸ್ ಗೋಲ್ಡ್ ರೋಸ್ ಗೋಲ್ಡ್ ಶೀಟ್ ಹಾಕಿರೋದ್ರಿಂದ. ಓಕೆ, ಸೊ ಲುಕ್ ವೈಸ್ ಚೆನ್ನಾಗಿದೆ. ಓಕೆ, ಸ್ಮೂತ್ನೆಸ್ ಅದು ಎಳಿತಿರುವಾಗಲೇ ಸ್ಮೂತ್ನೆಸ್ ಗೊತ್ತಾಗ್ಬಿಡುತ್ತೆ ನಮಗೆ. ಓಕೆ, ಸೊ ನೆಕ್ಸ್ಟ್ ಇನ್ನೊಂದು ಬೆಡ್ರೂಮ್ ಇದೆ ಅನ್ಕೊಂತೀನಿ. ಹೌದು ಸರ್, ಇನ್ನೊಂದು ಬೆಡ್ರೂಮ್ ಇದೆ. ಸರ್ ಇದು ಬಂದು ಓಪನ್ ಡೋರ್ ಬರುತ್ತೆ ಕಂಪ್ಲೀಟ್ಲಿ ನಿಮಗೆ. ಓಕೆ, ಸೊ ಇದರಲ್ಲಿ ಕೂಡ ಡಬಲ್ ಕಲರ್ ನ ಆಡ್ ಮಾಡಿ ಡಿಸೈನ್ ಮಾಡಿದೀವಿ. ಓಕೆ, ಸೊ ಈ ಕಡೆ ನೋಡ್ಬೋದು ನೀವು ಕಂಪ್ಲೀಟ್ಲಿ ಹ್ಯಾಂಗರ್ ಮತ್ತೆ ಡ್ರಾಯರ್ ಬರುತ್ತೆ, ಎರಡು ಶೆಲ್ಫ್ ಬರುತ್ತೆ. ಶೆಲ್ಫ್ ಬರುತ್ತೆ, ಸೊ ಇದು ಕಂಪ್ಲೀಟ್ ಶೆಲ್ಫ್ ಎಲ್ಲರೂ ಡಬಲ್ ಸೈಡ್ ಆಗಿರುತ್ತೆ ನಿಮ್ಗೆ. ಓಕೆ, ಡಬಲ್ ಶೀಟ್ ಸೀಟ್ಸ್ ಹಾಕಿದ್ದೀರಾ, ಸೇಮ್ ಡ್ರಾಯರ್ ಕೊಟ್ಬಿಟ್ಟಿದ್ದೀರಾ ವಿತ್ ಲಾಕರ್? ಲಾಕರ್. ಓಕೆ ಓಕೆ, ಸೊ ಇದು ಕೂಡ ಸಾಫ್ಟ್ ಕ್ಲೋಸ್ ಇಂಚಸ್ ಬರುತ್ತೆ ನಿಮಗೆ. ಓಕೆ, ಸೊ ಇಲ್ಲಿ ಡೋರ್ ಲಾಕ್ ಮಾಡಿ, ಸೊ ಇದು ಕಂಪ್ಲೀಟ್ ಸ್ಟೋರೇಜ್ ಯುಟಿಲಿಟಿ. ಸ್ಟೋರೇಜ್ ಯುಟಿಲಿಟಿ ಇದು ಕಸ್ಟಮರ್ ಇದೇ ತರ ಬೇಕು ಅಂತ ಹೇಳಿದ್ದಕ್ಕೆ ಇದೇ ತರ ಮಾಡಿದ್ರು. ಓಕೆ ಓಕೆ ಸರ್, ಫೈನಲ್ ಆಗಿ ನಮ್ಮ ವ್ಯೂವರ್ಸ್ಗೆ, ಸೊ ನನ್ನ ಚಾನಲ್ ನ ನೋಡ್ಕೊಂಡು ನಿಮ್ಗೆ ಅಲ್ಯೂಮಿನಿಯಂ ಇಂಟೀರಿಯರ್ ವರ್ಕ್ಸ್ ನ ಮಾಡಿಸ್ಬೇಕು ಅಂತ ಬಂದ್ರೆ ಏನ್ ಡಿಸ್ಕೌಂಟ್ಸ್ ಕೊಡ್ತೀರಾ ಸರ್? ಸರ್ ನಿಮ್ ಕಡೆ ಬಂದ್ರೆ ಖಂಡಿತ ಒಂದು ಒಳ್ಳೆ ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀವಿ. ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀರಾ? ಓಕೆ, ಅಂಡ್ ನಿಮ್ಗೆ ಆಕ್ಚುಲಿ ಇಲ್ಲಿ ಬೇಸಿಕ್ ವರ್ಕ್ 800 ರುಪೀಸು 700 ರುಪೀಸು ಡಿಪೆಂಡ್ ಅಪ್ ಆನ್ ಲಾಫ್ಟ್ ಆಗ್ಲಿ, ಶೋಕೇಸ್ ಆಗ್ಲಿ, ಇಲ್ಲ ಟಿವಿ ಯೂನಿಟ್ ಗಳಾಗ್ಲಿ 800-700 ಈ ರೇಂಜ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ. ನನ್ನ ಕಡೆ ಏನಾದ್ರು ಬಂದ್ರೆ ಇನ್ನೂ ಒಂದು ಬೆಸ್ಟ್ ಪ್ರೈಸ್ ಅಲ್ಲೇ ಮಾಡ್ಕೊಡ್ತಾರೆ. ಅದೇ ಏನಾದ್ರು ಪ್ರೀಮಿಯಂ ವರ್ಕ್ ಹೋದ್ರೆ ನಿಮ್ಗೆ ಆಲ್ಮೋಸ್ಟ್ 1200 ರುಪೀಸ್ 1300 ರುಪೀಸ್ 1400 ರುಪೀಸ್ ಈ ರೇಂಜ್ ಅಲ್ಲಿ ಇರುತ್ತೆ ಪ್ರೀಮಿಯಂ ವರ್ಕ್ ಗಳು. ಸೊ ಅದರಲ್ಲಿ ಆ ಪ್ರೀಮಿಯಂ ವರ್ಕ್ ಕೇಳಿದವರು ಇನ್ನೂ ಅದರಲ್ಲಿ ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತಾರೆ. ಸೊ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಇನ್ನೂ ಒಳ್ಳೆ ಕಂಟೆಂಟ್ ನಾನು ಕೊಡ್ತೀನಿ. ಅಂಡ್ ನಿಮ್ಮ ಎಕ್ಸಾಕ್ಟ್ ಲೊಕೇಶನ್ ಒಂದ್ಸರಿ ಹೇಳ್ಬಿಡಿ ಅವ್ರಿಗೆ. ಸರ್ ನಮ್ದು ಲಾಕ್ಸಂದ್ರ ಮೆಟ್ರೋ ಸ್ಟೇಷನ್ ಇಂದ ನಿಯರ್ ಬರುತ್ತೆ. ಓಕೆ, ಇನ್ನೇ ಮೇರಿ ಕಡೆಯಿಂದ ಬಂದ್ರೆ ನಿಯರ್ ಆಗಿರುತ್ತೆ ಸರ್, ಎಂ ಎಸ್ ರಾಮಯ್ಯ ಲೇಔಟ್. ಓಕೆ ಓಕೆ, ನಾಕ್ಸಂದ್ರ. ಸೊ ಎಕ್ಸಾಕ್ಟ್ ಲೊಕೇಶನ್ ಅಲ್ಲಿದೆ, ನಿಮ್ಗೆ ಗೂಗಲ್ ಕೂಡ ಸರ್ಚ್ ಮಾಡಿದ್ರೆ ಸಿಗುತ್ತೆ ನಿಮ್ಗೆ. ಓಕೆ, ಅಗೇನ್ ನೀವು ಇವ್ರಿಗೆ ಜಸ್ಟ್ ನೀವು ಏನೋ ಅಲ್ಯೂಮಿನಿಯಂ ಇಂಟೀರಿಯರ್ ವರ್ಕ್ ಮಾಡಿಸ್ಬೇಕು ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡು ಮಾಡ್ತೀರಾ, ಓಕೆ. ಬಟ್ ಆಮೇಲೆ ನಿಮ್ಗೆ ಡೌಟ್ ಇದ್ರೆ ನೀವು ಕ್ಲೈಂಟ್ ಲೊಕೇಶನ್ಗೂ ಹೋಗ್ಬೋದು. ಈಗ ಆಲ್ರೆಡಿ ಎಷ್ಟೊಂದು ಮನೆಗಳು ಇವ್ರು ಮಾಡ್ತಾ ಇದಾರೆ ಬೆಂಗಳೂರಲ್ಲಿ, ತುಂಬಾ ಮನೆಗಳನ್ನ ಆಲ್ರೆಡಿ ಅಲ್ಯೂಮಿನಿಯಂ ಇಂಟೀರಿಯರ್ಸ್ ವರ್ಕ್ ಮಾಡ್ತಾ ಇದಾರೆ. ಆ ಮನೆಗಳಿಗೆ ನಿಮ್ನ ಕರ್ಕೊಂಡು ಹೋಗ್ತಾರೆ, ಒಂದ್ಸಲ ಬನ್ನಿ, ವಿಸಿಟ್ ಮಾಡಿ, ಆ ಮನೇಲಿ ಮಾಡಿರೋ ವರ್ಕ್ ಗಳನ್ನ ನೋಡಿ, ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆದ್ಮೇಲೆ ಕುತ್ಕೊಂಡು ಮಾತುಕತೆ ಆಡಿ ಅಗ್ರಿಮೆಂಟ್ ಫೈನಲ್ ಆಗಿ ಸೈನ್ ಹಾಕ್ಲಿ. ಹೌದಲ್ಲ ಸರ್? ಓಕೆ, ಸೊ ಇಷ್ಟೆಲ್ಲ ಹೇಳಿದೀವಿ ನಿಮ್ಗೆ. ಏನೋ ಇವರ ಕಂಪ್ಲೀಟ್ ಅಡ್ರೆಸ್ ಮತ್ತೆ ಫೋನ್ ನಂಬರ್ ಎಲ್ಲಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಇವ್ರಿಗೆ ಕಾಂಟ್ಯಾಕ್ಟ್ ಮಾಡಿ. ಯಾವ ಟೈಮ್ ಅಲ್ಲಾದ್ರೂ ಫೋನ್ ಪಿಕ್ ಮಾಡಿ ನಿಮ್ಗೆ ರೆಸ್ಪಾನ್ಸ್ ಮಾಡ್ತಾರೆ. ಅವ್ರು ವಾಟ್ಸ್ಆಪ್ ಅಲ್ಲಿ ನೀವು ಮೆಸೇಜ್ ಮಾಡಿದ್ರು, ಆ ವಾಟ್ಸ್ಆಪ್ ಅಲ್ಲಿ ನಿಮ್ಗೆ ಫೋಟೋಸ್ ವಿಡಿಯೋಸ್ ಏನೇ ಇದ್ರು ಅವ್ರು ನಿಮ್ಗೆ ಕಳ್ಸಿಕೊಡ್ತಾರೆ. ಸೊ ಥ್ಯಾಂಕ್ ಯು. ಥ್ಯಾಂಕ್ ಯು.